ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ, ಯೋಜನಾ ನಿರ್ದೇಶಕಿ ಭೇಟಿ ಪರಿಶೀಲನೆ. ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಉಲ್ಬಣಗೊಂಡು ತಿಂಗಳಿಗೆ ಒಮ್ಮೆ ಸಹ ನೀರು ಪೂರೈಕೆಯಾಗದ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರ ಯೋಜನಾ ನಿರ್ದೇಶಕಿ ರೇಣುಕಾರ ಅವರು ಇಂದು ಖುದ್ದು ಚಿಂತಾಮಣಿಗೆ ಭೇಟಿ ನೀಡಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ನಗರಸಭೆ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆಯನ್ನು ಸಹ ನಡೆಸಿದರು. ನಗರದ ವಿವಿಧ ನೀರು ಸರಬರಾಜು ಕೇಂದ್ರಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದ ಟ್ಯಾಂಕರ್ಗಳನ್ನು ಪರಿಶೀಲನೆ ನಡೆಸಿದ ಅವರು, ನೀರು ಸರಬರಾಜು ಕೇಂದ್ರಗಳಲ್ಲಿ ಸರಬರಾಜು ಆಗಿರುವ ಟ್ಯಾಂಕರ್ಗಳ ಲೆಕ್ಕದ ದಾಖಲೆಗಳನ್ನು ಸಹ ಪರಿಶೀಲನೆ ನಡೆಸಿದರು. ನಗರದಲ್ಲಿರುವ ಒಟ್ಟು ಕೊಳವೆ ಬಾವಿಗಳ ಪೈಕಿ ಕೇವಲ 31 ಕೊಳವೆ ಬಾವಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಆ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಕಡಿಮೆ ಇರುವುದನ್ನು ಕಂಡರೆ ಜಿಲ್ಲೆಯಲ್ಲಿ ಅದರಲ್ಲೂ ಸ್ಥಳೀಯ ಸಮಸ್ಯೆಗಳಲ್ಲಿ ನೀರು ಸಮಸ್ಯೆಯ ಬಗ್ಗೆ ಹೋಲಿಸಿದಾಗ ಚಿಂತಾಮಣಿ ನಗರದಲ್ಲಿ ಜಾಸ್ತಿ ಇರುವ ಬಗ್ಗೆ ಯೋಜನಾ ನಿರ್ದೇಶಕರು ತೀವ್ರ ಆತಂಕ ವ್ಯಕ್ತಪಡಿಸಿ ಸ್ಥಳೀಯ ಅಧಿಕಾರಿಗಳು ಮುಂಜಾಗ್ರತೆ ವಹಿಸದಿರುವ ಬಗ್ಗೆ ತೀವ್ರ ತರಾಟೆಗೆ ಸಹ ತೆಗೆದುಕೊಂಡರು. ಈಗಾಗಲೇ ಬರಗಾಲ ಘೋಷಣೆಯಾಗಿದೆ. ನಗರಕ್ಕೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸರಬರಾಜು ಟ್ಯಾಂಕರ್ ಎಷ್ಟು ನಿಮಿಷಕ್ಕೆ ತುಂಬುತ್ತೆ, ನಂತರ ನೀರು ಸರಬರಾಜು ಕೇಂದ್ರಕ್ಕೆ ಸರಬರಾಜು ಮಾಡಲು ಎಷ್ಟು ಸಮಯ ಆಗುತ್ತದೆ ಎಂಬುದನ್ನು ಖುದ್ದು ನಾನೇ ಪರಿಶೀಲನೆ ಮಾಡಿದ್ದಾಗಿ ರೇಣುಕಾ ಹೇಳಿದರು. ನೀರು ಸರಬರಾಜು ಮಾಡುವ ಬಗ್ಗೆ ವಾಲುಮೆನೆಗಳ ಸಮಸ್ಯೆಯನ್ನು ಬಗ್ಗೆ ಕೇಳಿದಾಗ ಅವರು ಸಮಸ್ಯೆಗಳನ್ನು ವಿವರಿಸಿದರು. ಬೇಸಿಗೆ ಕಾಲ ಮತ್ತು ಹಬ್ಬಗಳು ಇರುವುದರಿಂದ ಹಾಗೂ ಕೊರೋನಾ ವೈರಸ್ನಿಂದ ಜನ ಮನೆಗಳಲ್ಲೇ ಇರುವುದರಿಂದ ನೀರಿನ ಸಮಸ್ಯೆ ಉಲ್ಬಣಗೊಳ್ಳದಂತೆ ಖಾಸಗಿ ಕೊಳವೆ ಬಾವಿಗಳನ್ನು ಪಡೆಯಲು ಸೂಚಿಸುವುದಾಗಿ ಅವರು ಪ್ರಶ್ನೆಯೊಂದಕ್ಕೆ ವರದಿಗಾರರಿಗೆ ವಿವರಿಸಿದರು. ಎಷ್ಟು ನಿಮಿಷಕ್ಕೆ ಒಂದು ಟ್ಯಾಂಕರ್ ತುಂಬುತ್ತೆ, ಮತ್ತೆ ಎಷ್ಟು ನಿಮಿಷಕ್ಕೆ ಅದನ್ನ ನೀರು ಪಂಪೌಸ್ಗೆ ಕೊಡ್ತಾರೆ, ಟೋಟಲ್ ಒಂದು ಟ್ಯಾಂಕರ್ ತಗೊಂಬಂದು ನಮ್ಮ ಪಂಪೌಸ್ಗೆ ಹಾಕಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನಾನೇ ಹೋಗಿ ನೋಡ್ಕೊಂಡು ಬಂದೆ. ಮತ್ತು ಅದೇ ಥರ ವಾಲ್ಮೆನ್ಸ್ಗಳೆಲ್ಲ ಸ್ವಲ್ಪ ಕರಿಯೋಣ, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ತಿಲ್ಲ. ಪಬ್ಲಿಕ್ ಎಲ್ಲ ನನಗೂ ಫೋನ್ ಮಾಡ್ತಿದ್ದಾರೆ, ನಿಮಗೆಲ್ಲ ಗೊತ್ತಿರೋಂಗೆ ಎಷ್ಟೊಂದು ಜನ ಹತ್ರ ನನ್ನ ನಂಬರೇ ಇರುತ್ತೆ. ಕಮಿಷನರಿ ಮಾಡ್ತಾರೋ ಬಿಡ್ತಾರೋ, ನನಗೆ ರೆಗ್ಯುಲರಾಗಿ ಕಾಲ್ ಬರ್ತಿರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ವಿಸಿಟ್ ಮಾಡಿ ಒಂದು ಮೀಟಿಂಗ್ ಅಧಿಕಾರಿಗಳಿಗೆಲ್ಲ ಕರೆದು ಹೇಳೋಣ ಅಂತಂದ್ಬಿಟ್ಟು ಬಂದೆ ಸರ್. ವಾಲ್ಮೆನ್ಸ್ಗಳು ಹೇಳ್ತಿದ್ದಾರೆ ಲಾಸ್ಟ್ ಇಯರು ಈ ಟೈಮಲ್ಲಿ 60 ಬೋರ್ವೆಲ್ಗಿಂತ ಜಾಸ್ತಿ ಬಂದಾಗ್ತಿತ್ತು, ಈ ಸಲ 32 ಬೋರ್ವೆಲ್ಲು, ನಿನ್ನೆ ಪ್ರೆಸೆಂಟ್ 31 ಬೋರ್ವೆಲ್ ಇಲ್ಲ ಆಗ್ತಿದೆ, ಇದು ವರ್ಕ್ ಆಗ್ತಿದೆ. ಮತ್ತು ಅದರಲ್ಲಿ ಮೊದಲು ಥರ ತುಂಬ ನೀರು ಬರ್ತಾ ಇಲ್ಲ, 1/2 1 ಈ ಥರದ ಬರ್ತಿದೆ, ತುಂಬ ನೀರು ಸಮಸ್ಯೆ ಆಗಿಬಿಟ್ಟಿದೆ. ಟ್ಯಾಂಕರ್ ನೀರು ಈಗಾಗಲೇ ನಾವು ನಮ್ಮ ಬರ ಅಂತ ಘೋಷಣೆ ಆಗಿದೆ, ಟ್ಯಾಂಕರಲ್ಲಿ ನೀರು ಸಪ್ಲೈ ಮಾಡ್ತಿದ್ದೀವಿ 80 ಟ್ಯಾಂಕರಲ್ಲಿ. ಈಗ ಹಬ್ಬ ಬೇರೆ ಬರ್ತಿದೆ 2 ದಿನದಲ್ಲಿ, ಅದ್ರ ಜೊತೆಗೆ ಪ್ರೈವೇಟ್ ಬೋರ್ವೆಲ್ ಸಿಟಿ ಲಿಮಿಟಲ್ಲಿ ಯಾವುದೇ ಇದೆ ಎಲ್ಲನೂ ಅಕ್ವೈರ್ ಮಾಡ್ಕೊಳ್ಳಿ, ಬೇಸಿಗೆ ಎಮರ್ಜೆನ್ಸಿ ಇರುತ್ತೆ, ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಪ್ರೈವೇಟ್ ಬೋರ್ವೆಲ್ ತೊಗೊಳ್ಳಿ ಮತ್ತು ಟ್ಯಾಂಕರಲ್ಲಿ ರೈಸ್ ಮಾಡ್ಕೊಳ್ಳಿ. ಮತ್ತು ಸಣ್ಣ ಪುಟ್ಟ ರಿಪೇರಿಗಳು ರೀಡ್ರಿಲ್ ಮಾಡೋಂಥದ್ದು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀವಿ, ಕಮಿಷನರ್ಗೆ ಹೇಳಿದ್ದೀವಿ, ಅದನ್ನೆಲ್ಲ ಸ್ವಲ್ಪ ಪೈಪ್ ಲೈನ್ಗಳು ಮಾಡಿಸೋದು ಇದೆಲ್ಲ ಸ್ವಲ್ಪ ಮಾಡಿಕೊಂಡು ಈ ಬೇಸಿಗೆನ ನಿಭಾಯಿಸೋದಕ್ಕೆ ಎಲ್ಲ ಪ್ಲಾನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಬೋರ್ವೆಲ್ಲಲ್ಲೇ ನೀರು ಬರಲಿಲ್ಲ ಅಂದರೆ ವಾಲ್ಮೆನ್ಸ್ ಅಲ್ಲ, ಡಿಸ್ಟ್ರಿಬ್ಯೂಷನ್ ನೀರು ಕರೆಕ್ಟಾಗಿ ಬರ್ತಾ ಇಲ್ಲ, ಡಿಸ್ಟ್ರಿಬ್ಯೂಷನ್ ಅಲ್ಲೂ ಸಮಸ್ಯೆ ಇದೆ ಇಲ್ಲ ಅಂತಲ್ಲ, ಅದಕ್ಕೆ ನಾನು ವಾಲ್ಮೆನ್ಸ್ ಕರೆದಿದ್ದು. ಬಟ್ ಮೇನ್ ನಮಗೆ ಎಲ್ಲ ಬೋರ್ವೆಲ್ ಅಲ್ಲೂ ನೀರು ನಿಂತಿದೆ, 2 ನೀರು ಬರ್ತಿದೆ ಅನ್ನೋದು ಒಂದು 2 ಬೋರ್ವೆಲ್ ಸಹ ಇಲ್ಲ 32 ರಲ್ಲಿ, ಬರೀ 1/2 1/4 ನೀರು ಬರ್ತಿದೆ.
ಈಗ ಟ್ಯಾಂಕರ್ ಅಲ್ಲೂ ನೀರು ಸಪ್ಲೈ ಮಾಡ್ತಿದ್ದಾರೆ. ಪ್ರೈವೇಟ್ ಬೋರ್ವೆಲ್ ಮೈನ್ ಈ ಸಲ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಈ ಬೇಸಿಗೆ ನಿಭಾಯಿಸಕ್ಕೆ ನಾವು ಪ್ರೈವೇಟ್ ಬೋರ್ವೆಲ್ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಈಗಾಗಲೇ ಡಿ ಸಿ ಮೇಡಮ್ ಸಹ ರಿವ್ಯೂ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಪ್ರೈವೇಟ್ ಬೋರ್ವೆಲ್ ಎಲ್ಲ ತಗೊಂಡು ಅಕ್ವೈರ್ ಮಾಡ್ಕೊಳ್ಳಿ ಅಲ್ವಾ, ನೀರಿನ ತುಂಬಾ ಸಮಸ್ಯೆ ಇದ್ದಾಗ ಅಕ್ವೈರ್ ಮಾಡ್ಕೊಂಡು ಬೇಸಿಗೆ ನಿಭಾಯಿಸ್ಬೇಕು, ಬೇರೆ ದಾರಿ ಇಲ್ಲ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ. ನಾನು ಕಮಿಷನರ್ ಬಗ್ಗೆ ಹೇಳ್ತಾ ಇದ್ದೀನಿ, ಯಾವ್ದ್ಯಾವ್ದು ಪ್ರೈವೇಟ್ ಬೋರ್ವೆಲ್ ಇದೆ ಅಂತಂದ್ಬಿಟ್ಟು ಈಗಾಗಲೇ ಅವರು ಒಂದು 3-4 ಗುರುತಿಸಿದ್ದಾರೆ. ಫಸ್ಟ್ ತಗೊಳ್ಳಿ ಮತ್ತೆ ಪರ್ಮಿಷನ್ಗೆಲ್ಲ ಬರೆದು ಲೇಟ್ ಆಗುತ್ತೆ, ಫಸ್ಟ್ ನೀವು ಇವಾಗ ತಗೊಳ್ಳಿ ಅಂತ ಹೇಳಿ.